ಅದು ರೋಡ್ ಆಯ್ತು. ಈಗ ಅದಾದಮೇಲೆ ಅವರು ವಿನಯ್ ಗುರುಜಿ, ನಾನು ಎಷ್ಟೋ ಜನ ಬಂದೋಗಿದ್ದಾರೆ, ಆದರೆ ನೀವು ಇದು ಹೇಳಿದ ತಕ್ಷಣವೇ ಮಾರನೇ ದಿವಸನೇ ಮಾಡಿಕೊಟ್ಟಿರಂತೇಳಿ ಅವ್ರು ನನಗೊಂದು ಸನ್ಮಾನ ಮಾಡಿ ಮಲೆನಾಡಿಂದ್ರ ಅಂತ ಬಿರುದು ಕೊಟ್ಟರು. ಅಂದಾಗ ಬೆಂಗಳೂರು ಕ್ಲಬ್ಬಲ್ಲಿ ಇರ್ತಿದ್ದೆ, ಅಲ್ಲಿಂದ ಫೋನ್ ಮಾಡಿದೆ ನಾನು ಬಂದೀನಿ ಅಂತ. ರೂಮ್ ಮುಂದೆ ಫುಲ್ಲು ಒಂದು 100 ಜನ ನಿಂತ್ಕೊಂಡಿದ್ದಾರೆ. ನಾನು ಇದೇನಪ್ಪ ಆಯಿತು, ನಮ್ಮ ತಂದೆಗೆ ಸರ್ ನೀವು ಆರತಿ ಕೃಷ್ಣ ಅವ್ರು ನೋಡೋಕೆ ಕಾಯ್ತಾ ಇದ್ದೀರ ಅಂತ. ಸ್ನೇಹಿತರೆ, ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದು ಒಂದು ಫಂಕ್ಷನ್, ಒಂದು ರೋಡ್ ಮಾಡಿಸ್ಕೊಟ್ಟೆ ಅಲ್ಲಿ. ಈಗ ನಾನು ಎನ್ ಆರ್ ಐ ಡೆಪ್ಟಿ ಚೇರ್ಮನ್ ಆದಾಗ ಎನ್ ಆರ್ ಐದು ಒಂದೇ ಕೆಲಸ ಮಾಡಲಿಲ್ಲ. ನಮ್ಮ ಕಾನ್ಸ್ಟಿಟ್ಯೂಯನ್ಸಿಯಿಂದನೂ ನಮ್ಮ ತಂದೆ ಕಾನ್ಸ್ಟಿಟ್ಯೂಯನ್ಸಿ ಅಥವಾ ಚಿಕ್ಕಮಗಳೂರು ಜಿಲ್ಲೆಯವ್ರು ಬಂದು ನಮ್ಗೆ ಈ ಕೆಲಸ ಆಗಿಲ್ಲ, ಡಿಲೇ ಆಗ್ತಾಯಿದೆ, ಅಥವಾ ನಮ್ಮದು ಒಂದು ಸುಮಾರು ಈ ಬಸ್ತಿಗಳು ಎಲ್ಲ ರೆನೋವೇಷನ್ ಆಗಬೇಕಿತ್ತು, ತುಂಬ ಹಳೆ 800 ವರ್ಷ 900 ವರ್ಷ ಬಸ್ತಿಗಳು, ಅದಕ್ಕೆ ಹೆಲ್ಪ್ ಕೇಳ್ತಿದ್ರು, ಮಸೀದಿಗಳದ್ದು ಹೆಲ್ಪ್ ಕೇಳ್ತಿದ್ರು, ಅಥವಾ ರೋಡ್ಗಳದ್ದು ಕೇಳ್ತಿದ್ರು. ಸೊ ಅದಕ್ಕೆಲ್ಲ ನಾನು ನಾನು ಅಮೆರಿಕಾ ದೇಶದಲ್ಲಿದ್ದಾಗ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದೀನಿ. ಎಷ್ಟೋ ಜನ ಮಂತ್ರಿಗಳು, ಎಮ್ ಎಲ್ ಎಗಳು ಇಲ್ಲಿಂದ ರಿಕ್ವೆಸ್ಟ್ ಮಾಡೋರು, ಏನಾದ್ರೂ ಕೆಲಸ ಇದ್ರೆ ಎಲ್ಲರಿಗೂ ಮಾಡಿಕೊಡ್ತಿದ್ದೆ. ಹಾಗಾಗಿ ನಾನು ಇಲ್ಲಿಗೆ ಬಂದಾಗ ನನ್ನ ಪರ್ಸ್ನಲ್ ಹೆಲ್ಪ್ ನನಗೇನು ಬೇಡ ಯಾರ ಹತ್ರ. ಅದಕ್ಕೆ ಈ ಥರ ಯಾವುದೋ ಒಂದು ರೋಡ್ ಬೇಕು, ಅದು ಬೇಕು ಅಂತ ಕೇಳಿದ ತಕ್ಷಣ ಮಾಡಿಕೊಡೋರು. ಈಗ ವಿನಯ್ ಗುರುಜಿಯವ್ರದ್ದು ಆಶ್ರಮ ಇದೆ, ಅಲ್ಲಿ ಒಂದು ರೋಡ್ ಇರಲಿಲ್ಲ 3-4 ಕಿಲೋಮೀಟ್ರದ್ದು. ಅವ್ರು ನನಗೆ ಹೇಳಿದರು ಈ ಥರ ರೋಡ್ ಇಲ್ಲ, ನನಗೆ ತುಂಬ ಸಮಸ್ಯೆ ಆಗಿದೆ ಅಂದ ತಕ್ಷಣ ಅವರು ಲೆಟ್ರ್ ಕೊಡಿ ಅಂದೆ. ಅದು ಕೊಟ್ಟ ತಕ್ಷಣ ಹೋಗಿ ಆವಾಗ ಪಿ ಡಬ್ಲ್ಯೂ ಮಿನಿಸ್ಟ್ರಿಗೆ ಕೊಟ್ಟೆ, ಆವಾಗಲೇ ಅವರು ಸ್ಯಾಂಕ್ಷನ್ ಮಾಡಿದರು ಅಂದೆ, 82 ಲಕ್ಷ. ಅದು ರೋಡ್ ಆಯ್ತು. ಈಗ ಅದಾದಮೇಲೆ ಅವರು ವಿನಯ್ ಗುರುಜಿ, ನಾನು ಎಷ್ಟೋ ಜನ ಬಂದೋಗಿದ್ದಾರೆ, ಆದರೆ ನೀವು ಇದು ಹೇಳಿದ ತಕ್ಷಣವೇ ಮಾರನೇ ದಿವಸನೇ ಮಾಡಿಕೊಟ್ಟಿರಂತೇಳಿ ಅವ್ರು ನನಗೊಂದು ಸನ್ಮಾನ ಮಾಡಿ ಮಲೆನಾಡಿಂದ್ರ ಅಂತ ಬಿರುದು ಕೊಟ್ಟರು. ಅದಾದಮೇಲೆ ಈಗ ಅದೇ ಥರ ಕರೀತಾರೆ. ಹಾಗೆ ನಾನು ಎನ್ ಆರ್ ಐ ಅಂತೇಳಿ ಬರೀ ಅದೇ ಕೆಲಸ ಮಾಡಿಕೊಂಡು ಇರಲಿಲ್ಲ, ಅಲ್ಲಿಂದನೂ ಏನೇ ಒಂದು ರಿಕ್ವೆಸ್ಟ್ ಬರಲಿ, ತುಂಬ ನಮ್ಮ ತಂದೆ ಮಿನಿಸ್ಟರ್ ಆದಮೇಲೆ ಕೆಲವು ಊರಲ್ಲಿ ಅಲ್ಲಿ ಗೌರ್ಮೆಂಟಿಂದ ನಿವೇಶನ ಅದೆಲ್ಲ ಸಿಕ್ಕೇ ಇರಲಿಲ್ಲ ಅಂಥವರು, ನಮ್ಮ ತಂದೆ ಮಾಡಾದಮೇಲೆ ಏನೋ ಅವ್ರ ಮಗಳಲ್ಲಿ ಏನೋ ಒಂದು ಹೋಪ್ ಇಟ್ಕೊಂಡು ನನ್ನ ಹತ್ರ ಬರೋರು. ಸೊ ನಾನು ಆಮೇಲೆ ಅದನ್ನು ಒಂದು ಪ್ರಯತ್ನ ಮಾಡಿ ಕೆಲವು ಕಡೆ ಎಲ್ಲ ಹೌಸಿಂಗು ಮಿನಿಸ್ಟ್ರಿಯಿಂದ 5 ಎಕರೆ 6 ಎಕರೆ ಸ್ಯಾಂಕ್ಷನ್ ಮಾಡಿಸಿ ಮನೆಗಳಿಗೆ, ಅದು ಮಾಡಿಕೊಟ್ಟೆ. ಮತ್ತು ತುಂಬ ಕಡೆ ರೋಡ್ಗಳು ನಮ್ಮ ಕಾನ್ಸ್ಟಿಟ್ಯೂಯನ್ಸಿ. ನಮ್ಮ ತಂದೆ ಅಲ್ಲಿ ಶೃಂಗೇರಿ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದರು, ದೇವರಾಜ ಅರಸ್ ಟೈಮಲ್ಲಿ ಅವರು ಎಮ್ ಎಲ್ ಎ ಆದರು, ಅದಾದಮೇಲೆ ಗುಂಡೂರಾವ್ ಟೈಮಲ್ಲಿ ಮಂತ್ರಿಗಳಾದರು. ಅವರು ಇಂದಿರಾ ಗಾಂಧಿ ಚಿಕ್ಕಮಗಳೂರು ನಿಂತಾಗ ಅವರೇ ಎಲ್ಲ ಕಡೆ ಅವ್ರದ್ದು ಟ್ರಾನ್ಸ್ಲೇಷನ್ ಮಾಡ್ತಾಯಿದ್ರು. ಆವಾಗ ಅವರೇ ಒಬ್ಬರೇ ಎಮ್ ಎಲ್ ಎ ಇದ್ದಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಆವಾಗ ಸ್ಪ್ಲಿಟ್ ಆಯಿತು ಪಾರ್ಟಿ, ದೇವರಾಜ ಅರಸ್ ಮತ್ತು ಇಂದಿರಾ ಕಾಂಗ್ರೆಸ್ ಅಂತ. ಆಗ ಇಂದಿರಾ ಗಾಂಧಿ ಜೊತೆ ನಿಂತಿದ್ದು ಇಡೀ ರಾಜ್ಯದಲ್ಲಿ ಬಹುಶಃ ಒಂದು 8-9 ಜನ ಇಂಪಾರ್ಟೆಂಟ್ ಇವ್ರ ಪೈಕಿ ನಮ್ಮ ತಂದೆ, ನಮ್ಮ ಒಕ್ಕಲಿಗರ ಇದರಲ್ಲಿ ನಮ್ಮ ತಂದೆ ಒಬ್ಬರೇ, ನಮ್ಮ ಜನಾಂಗದವರು ಅವ್ರ ಜೊತೆ ನಿಂತವರು. ಹಾಗಾಗಿ ಆ ಎಲೆಕ್ಷನಲ್ಲಿ ಅವರು ಅವ್ರದ್ದು ಪೂರಾ ಸ್ಪೀಚಸ್ ಕೂಡ ಟ್ರಾನ್ಸ್ಲೇಷನ್ ಮಾಡಿದ್ದು ನಮ್ಮ ತಂದೆ. ಹಾಗಾಗಿ ಅವರು ಎಮ್ ಎಲ್ ಎ ಆಗಿದ್ದಾಗ ಅವ್ರು ನಿಂತಿದ್ದು ಇಂದಿರಾ ಗಾಂಧಿ ಅವರು. ಈಗ ನಾನು ಕೂಡ ನೀವು ಫೋಟೋಗಳು ಸುಮಾರು ನೋಡಿರ್ಬೋದು, ಆಗ ನನಗಿನ್ನ 8-9 ವರ್ಷ ಹುಡುಗಿ. ಸೊ ನಮ್ಮ ತಂದೆ ಜೊತೆ ನಾನು ತುಂಬ ಒಂದು ಇಂಟ್ರೆಸ್ಟ್ ಇದ್ದರಿಂದ ನಮ್ಮ ತಂದೆ ಜೊತೆ ಅಲ್ಲಿ ಹೋಗ್ತಿದ್ದೆ, ಅವ್ರು ಇಂದಿರಾ ಗಾಂಧಿ ಇರೋ ಕಾರಲ್ಲೇ ಕ್ಯಾಂಪೇನ್ ಹೋಗೋಣ, ಬಿಕಾಸ್ ಇಡೀ ಜಿಲ್ಲೆಯಲ್ಲಿ ನಮ್ಮ ತಂದೆನೇ ಅವ್ರ ಜೊತೆ ಕ್ಯಾಂಪೇನ್ ಹೋಗ್ತಾಯಿದ್ವಿ. ಹಾಗಾಗಿ ಅದು ನಂದು ಸುಮಾರು ಫೋಟೋಗಳಿರೋದು, ಇದು ನೀವು ಈಗ ಪೇಪರ್ಲಿ ನೋಡಿದ್ರಿ ಒಂದು, ಅದೇ ಥರ ಸುಮಾರಿದ್ದಾವೆ. ಸೊ ಅದು ನಮ್ಮ ತಂದೆ ಜೊತೆ ನಾನು ಒಂದು ಕ್ಯೂರಿಯಾಸಿಟಿಗೆ ಒಂದೊಂದು ಕಡೆ ಹೋಗ್ತಿದ್ದೆ, ಅವರು ಕೂಡ ನನ್ನ ಚೆನ್ನಾಗಿ ರೆಕಗ್ನೈಸ್ ಮಾಡ್ತಿದ್ರು. ಅವ್ರು ಗೆದ್ದ ಮೇಲೂ ಕೂಡ ನಾನು ನಮ್ಮ ತಂದೆನ ಫಸ್ಟ್ ಅವರು ಮಿನಿಸ್ಟ್ರು ಮಾಡಿದ್ರು, ಗೆದ್ದ ತಕ್ಷಣವೇ ನಮ್ಮ ತಂದೆಗೆ ಡೈರೆಕ್ಟಾಗಿ ಕ್ಯಾಬಿನೆಟ್ ಮಿನಿಸ್ಟ್ರಿನೇ ಕೊಟ್ಟರು ಇಲ್ಲಿ ಸಿ ಎಮ್ಗೆ ಹೇಳಿ ಇಂದಿರಾ ಗಾಂಧಿಯವರು. ನಮ್ಮ ತಂದೆದೊಂದು ಎಲ್ಲ ಒಂದು ಇದೆಲ್ಲ ನೋಡಿ ಅವರು ಸ್ಪೀಚು, ಅವರು ತುಂಬ ಒಳ್ಳೆಯ ಸ್ಪೀಕರು ಕನ್ನಡದಲ್ಲಿ. ಅವರಿಗೆ ಕೆಂಗಲ್ ಹನುಮಂತಯ್ಯರು ಅವರಿಗೆ ಬೆಸ್ಟ್ ಡಿಬೇಟರ್ ಅವಾರ್ಡ್ ಕೊಟ್ಟಿದ್ದರು ಕಾಲೇಜಲ್ಲಿ ಇದ್ದಾಗಲೇ. ಅವರು ಎಲ್ಲ ಭಾಷಣದಲ್ಲಿ ಹೇಳೋರು ಹನುಮಂತಯ್ಯನವರೇ, ರಾಮ ಮಾತಾಡಾದ್ಮೇಲೆ ಹನುಮಾನ್ಗೇನಿದೆ ಮಾತಾಡೋಕ್ಕೆ. ಹಾಗೆ ಅವರು ತುಂಬ ಒಳ್ಳೆಯ ಸ್ಪೀಕರು, ಅವ್ರ ಸ್ಪೀಚ್ ಕೇಳೋಕ್ಕೆ ಹಳ್ಳಿಗಳಿಂದ ಅಕ್ಕಪಕ್ಕ ಹಳ್ಳಿಗಳಿಂದ ಬಂದು ಕೂರ್ತಿದ್ರು. ನಾನು ಚಿಕ್ಕ ಹುಡುಗಿ ನೋಡ್ತಿದ್ದೆ ಅವ್ರ ಮಂತ್ರಿಗಳಾದಾಗ. ಈಗಲೂ ಕೂಡ ನೀವು ಅವ್ರ ಹೆಸರು ಹೇಳಿದ್ರೆ ಯಾವುದೇ ಊರಾಗಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಅವರು ಅವ್ರ ಸ್ಪೀಚನ್ನು ಫಸ್ಟು ನೆನೆಸ್ಕೋತಾರೆ. ಹಾಂ, ಸೊ ಹಾಗೆ ಅವರು ತುಂಬ ಒಳ್ಳೆ ಸ್ಪೀಕರು. ಮತ್ತು ಈಗಿನ ಥರ ಪೊಲಿಟಿಷನ್ನು ಅಲ್ಲ, ತುಂಬ ವ್ಯಾಲ್ಯೂಸು ಎಲ್ಲ ಎಥಿಕ್ಸು ಎಲ್ಲ ಇಟ್ಕೊಂಡು ಇದ್ದವರು ಅವರು. ತುಂಬ ಹಗಲು ರಾತ್ರಿ ಕೆಲಸ ಮಾಡಿ ಬರೀ ಕೆಲಸನೇ ಮಾಡ್ತೀವಿ, ಬೇರೆ ಏನು ಪರ್ಸ್ನಲ್ ಅವರು ತಿಂಕೆ ಮಾಡ್ತಿರಲಿಲ್ಲ. ಅವರು ಅಷ್ಟು ಕೆಲಸ ಮಾಡಿದರು ಕಾನ್ಸ್ಟಿಟ್ಯೂಯನ್ಸಿಗೂ ಕೂಡ. ಅಲ್ಲ, ಅವರು ಎಮ್ ಎಲ್ ಎ ಆಗಿ ತಕ್ಷಣವೇ ಮಿನಿಸ್ಟ್ರು ಆದರು ಒಂದೇ ಟರ್ಮಲ್ಲೇ. ಮತ್ತು ಅವರು ಆ ಭೂ ಸುಧಾರಣೆ
ಅವಾಗ ಎಷ್ಟೋ ಜನ ಜಮೀನು ಕಳ್ಕೊಂಡವ್ರಿಗೆ ಜಮೀನು ಕೊಟ್ಟಿದ್ವಿ ಎಲ್ಲ. ಮತ್ತೆ ಫಸ್ಟ್ ಟೈಮು ನಮ್ಮ ಮಲೆನಾಡು ಭಾಗಕ್ಕೆ ಬೋರ್ವೆಲ್ ತಂದಿದ್ದೆ ಅವರು, ನೀರು ತಂದಿದ್ದೆ ಅವರು. ಹಾಗಾಗಿ ಅವ್ರಿಗೆ ಬೋರ್ವೆಲ್ ರಾಮಯ್ಯ ಅಂತಲೇ ಕರೀತಾರೆ ಕೆಳಗಡೆ. ಆ ಥರನೇ ಹೆಸರಿಟ್ಟಿದ್ರು. ತುಂಬ ಕೆಲಸ ಮಾಡಿದೆ. ಆಮೇಲೆ ಅವರು ನೆಕ್ಸ್ಟ್ ಎಲೆಕ್ಷನಲ್ಲಿ ಹೀಗೆ ಅಲ್ಲಿ ಲೋಕಲ್ ಇದರಿಂದ ಅವರು ಅಂದರೆ ಒಂದು ಸತಿ ಬರೀ 1400 ಓಟಲ್ಲಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಸೋತರು. ಅದಾದಮೇಲೆ ಹೀಗೆ ಅವರಿಗೆ ಟಿಕೆಟ್ ತಪ್ತಾ ಬಂತು. ಒಬ್ಬರು ಯಾರಿಗೋ ಇನ್ನೊಬ್ಬರಿಗೆ ಕೊಟ್ಟ ತಕ್ಷಣ ಅವರು ಗೆದ್ದರು ಅಂದರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಅವರೇನಿಲ್ಲ ಶುರು ಮಾಡಿ. ಈ ಥರ ಆಗಿ ತಪ್ತಾ ಬಂತು. ಆಮೇಲೆ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಹೋಯಿತು. ಇನ್ನೂ ACC ಮೆಂಬರ್ ಎಲ್ಲ ಆಗಿದ್ದಾರೆ, ಬಟ್ ಈಗ ಅವರಿಗೆ ವಯಸ್ಸು ಕೂಡ ಒಂದು 84 ವರ್ಷ ಆಗಿದೆ. ಫ್ಯಾಮಿಲಿ ನನಗೆ ಇಬ್ಬರು ಮಕ್ಕಳು, ಒಂದು ಮಗ ಮಗಳು, ಮಗಳು ಡಾಕ್ಟ್ರು, ಮಗ ಅವಂದೇ ಕಂಪನಿ ಇದೆ, ಎಲ್ಲ ಅಮೆರಿಕದಲ್ಲಿ ಇರೋದು. ನಮ್ಮ ಹಸ್ಬೆಂಡು ಅವ್ರದ್ದೇ ಒಂದು ಅಮೆರಿಕನ್ ಎಕ್ಸ್ಪ್ರೆಸ್ದು ಫ್ರಾಂಚೈಸ್ ಇದೆ, ಅಮೆರಿ ಪ್ರೈಸ್ ಅಂತ ಅವ್ರದ್ದು ಫೈನಾನ್ಷಿಯಲ್ ಅಡ್ವೈಸಿಂಗ್ ಕಂಪನಿ. ಹಾಂ, ಅವರು ಅಲ್ಲೇ ಇರೋದು. ಹೌದು, ಅವಾಗ ಬೇರೆಯವರು ಕೂಡ ನಿಮಗೆ ನೆನೆಸ್ಕೋತಾರೆ, ಮತ್ತು ನೀವು ಅಧಿಕಾರದಲ್ಲಿ ಇಲ್ಲದರೂ ಕೂಡ ಅವರು ಸಹಾಯ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಇವಾಗ ನಾನು ರಾಯಭಾರಿ ಕಚೇರಿಲಿದ್ದಾಗ ಎಲ್ಲರೂ ತಮಾಷೆ ಮಾಡ್ತಿದ್ರು, ಬಿಕಾಸ್ ನಾನು ಅಡುಗೆಯವನಿಂದ ಹಿಡಿದು ಅಲ್ಲಿ ಸೆಕ್ಯೂರಿಟಿ ಗಾರ್ಡಿಂದ ಹಿಡಿದು ರಾಯಭಾರಿ ಅಂದರೆ ಅಂಬಾಸಿಡರ್ ತನಕನೂ ಹೆಲ್ಪ್ ಮಾಡ್ತಿದ್ದೆ ಎಲ್ಲರಿಗೂ. ನಾನು ಅವನೇನು ಬರೀ ಅಡುಗೆಯವನಲ್ಲ ಅಥವಾ ಅವನು ಸೆಕ್ಯೂರಿಟಿಯವನಲ್ಲ ಅಂತ ನೋಡ್ತಿರಲಿಲ್ಲ. ಅವನು ಒಂದು ಸೆಕ್ಯೂರಿಟಿಯವನು ಬಂದರೂ ಮಾಡ್ತಿದ್ದೆ. ಈಗ ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ಸೌದಿ ಅರೇಬಿಯಾದಲ್ಲಿ ನಮ್ಮ ಸೌದಿ ಎಂಬಸಿಗೆ ಒಬ್ಬರು ಹೋಗಿದ್ದಾರೆ, ಅಂದರೆ ನಾವೀಗೆಲ್ಲ ವೀಸಾನ ಔಟ್ಸೋರ್ಸ್ ಮಾಡಿರ್ತಾರೆ, ಅಂದರೆ ಒಂದು ಆಫೀಸಲ್ಲಿ ಹೋಗಿ ರಿಕ್ವೆಸ್ಟ್ ಕೊಡಬೇಕು, ಆಮೇಲೆ ಅದು ಎಂಬಸಿಯಿಂದ ಸ್ಟ್ಯಾಂಪ್ ಆಗಿ ಬರುತ್ತೆ. ಸೊ ಅಲ್ಲಿ ಹೋಗಿ ಲೈನಲ್ಲಿ ಒಬ್ಬರು, ಒಂದು ಕಂಪ್ನಿ ಓನರು, ತುಂಬ ದೊಡ್ಡ ಲೈನ್ ಇತ್ತಂತೆ, ಒಂದು 2 ವಾರ ಹಿಂದೆ ಆ ಲೈನಲ್ಲಿ ನಿಂತಿದ್ರು ಅವರು, ಆ ಕಂಪ್ನಿ ಓನರು. ಬಿಕಾಸ್ ಅವ್ರಿಗೆ ಅರ್ಜೆಂಟಾಗಿ ಏನೋ ಒಂದು ಡಾಕ್ಯುಮೆಂಟು ಅಟೆಸ್ಟೇಷನ್ ಏನೋ ಬೇಕಿತ್ತಲ್ಲಿ ಎಂಬಸಿಯಿಂದ. ಸೊ ಅವರು ಅಲ್ಲಿಂದ ಫೋನ್ ಮಾಡಿದರು, ನಾನು ತಕ್ಷಣ ಫೋನ್ ಎತ್ತದೆ, ನಾನು ಇಲ್ಲಿ ಕೂತಿದ್ರಿಂದ. ಸೊ ಮೇಡಮ್, ನಮಗೆ ಅರ್ಜೆಂಟಾಗಿ ಬೇಕಿದ್ದು, ಆದರೆ ಲೈನ್ ಇಷ್ಟು ಉದ್ದ ಇದೆ, ನಾನು ವಾಪಸ್ ಹೋಗಬೇಕು, ಅಂದರೆ ರಿಯಾದಲ್ಲಿದ್ದೀನಿ, ಎಂಬಸಿ ಇರೋದು ರಿಯಾದ್, ನಾನು ದಮಾಮ್ಗೆ ಹೋಗಬೇಕು, ಎಷ್ಟು ಅವರ್ ಡ್ರೈವ್ ಮಾಡಿ ಇಷ್ಟು ಲೈನ್ ನೋಡಿದರೆ ಮತ್ತು ಕೆಲಸನೂ ಇವತ್ತಾಗಲ್ಲ, ಮತ್ತು ನನಗೆ ಒಂದು ಅಪ್ಲಿಕೇಶನ್ ಕೊಡೋಕ್ಕೂ ಆಗಲ್ಲ, ಇವತ್ತು ಅಷ್ಟು ಲೈನ್ ಇದೆ, ಇನ್ನು ಕೆಲಸ ಅಂತೂ ಆಗೋದು ಬಿಡಿ, ಇನ್ನೂ ನಾನು ಕಾಯಬೇಕು 4 ದಿನ. ಅದಕ್ಕೆ ನೀವು ಒಂಚೂರು ಮಾತಾಡಿದ್ರೆ ಆಗುತ್ತೆ ಮೇಡಮ್ ಏನಾದರೂ ಅಂದರು. ಸರಿ ಆಯಿತು, ಅವನು ಔಟ್ಸೋರ್ಸಿಂಗ್ ಏಜೆಂಟಲ್ಲಿ ಯಾರಿದ್ದಾರೆ ಅವರಿಗೆ ಫೋನ್ ಕೊಡಿ ಅಂದೆ. ಬಟ್ ಅವರು ಇವರಿಗೆ ಬರೋಕ್ಕೆ ಬಿಡಲ್ವಲ್ಲ ಅಲ್ಲಿ. ಸೊ ಮತ್ತೆ ಆಯಿತು, ನಾನೇ ಫೋನ್ ಮಾಡ್ತೀನಿ ಎಂಬಸಿಗೆ ಮಾಡಿ ಹೇಳ್ತೀನಿ ಅಲ್ಲಿ ಯಾರಿದ್ದಾರೆ ಆಫೀಸರ್ಗೆ ಹೇಳೋಕ್ಕೆ ಅಂತ. ನಮ್ಮ ಆಫೀಸರ್ ಒಬ್ಬರು ಅಲ್ಲಿರ್ತಾರೆ ಕಲೆಕ್ಟ್ ಮಾಡೋ, ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋ ಕಡೆ ಅಂತ. ನಾನು ಎಂಬಸಿಗೆ ಮಾಡಿದೆ, ಮತ್ತು ಅವರು ಇಂಥವನಿದ್ದಾನೆ ಅಂತ ಪವನ್ ಕುಮಾರ್ ಅಂತ ಹೆಸರು ಕೊಟ್ಟರು. ನಾನು ಆ ಪವನ್ ಕುಮಾರ್ಗೆ ಮಾಡಿ ಹೇಳ್ತೀನಿ ಅಂತ ಆಫೀಸರೇ ಹೇಳಿದ್ರು ನಮ್ಮ ಎಂಬಸಿಯವರು. ನಾನು ಹಂಗಾಗಿ ಅವನ ಹತ್ರ ಮಾತಾಡೋಕೆ ಹೋಗಲಿಲ್ಲ, ನಮ್ಮ ಎಂಬಸಿಯಿಂದನೇ ಡೈರೆಕ್ಟಾಗಿ ಅಲ್ಲಿರೋ ಆಫೀಸರಿಗೆ ಹೇಳಿದ್ರು. ಇವರಿಗೆ ಕರೆದ್ಬಿಟ್ಟು ಇಂಥವ್ರು ಇದಾರಲ್ಲಿ ಕಾಯ್ತಾ ಇದ್ದಾರೆ ಲೈನಲ್ಲಿದ್ದಾರೆ, ಅನ್ ಕರ್ದು ಮಾಡಿಕೊಡು ಅಂತ ಮೇಡಮ್ ಹೇಳಿದ್ದಾರೆ ಅಂತ. ಸೊ ಅವ್ರಿಗೆ ಅವನು ತಕ್ಷಣ ಕರೆದು ಅಪ್ಲಿಕೇಶನು ತಗೊಂಡು ಕೆಲಸ ಮಾಡಿ ಕೊಟ್ಟರು. ಕೊಟ್ಟಾದಮೇಲೆ ಅವ್ನು ಮಾಡಿಕೊಟ್ಟಿರೋನು ಅವ್ರ ಹತ್ರ ಹೇಳಿದ್ರು, ಸರ್ ಮೇಡಮ್ ಹತ್ರ ಒಂದು ನಿಮಿಷ ನಾನು ಮಾತಾಡಬೇಕು, ನನ್ನ ಹತ್ರ ನಂಬರ್ ಇಲ್ಲ, ನಮ್ಮ ಎಂಬಸಿ ಆಫೀಸರ್ ಹೇಳಿದ್ರಿಂದ ನಾನು ಗೊತ್ತಾಯಿತು ಮೇಡಮ್ ಹೇಳಿದ್ರು ಅಂತ. ಬಟ್ ನಾನು ಅವ್ರ ಹತ್ರ ಒಂದು ನಿಮಿಷ ಮಾತಾಡಬೇಕು, ನಿಮ್ಮ ಹತ್ರ ನಂಬರ್ ಇದ್ದರೆ ಒಂಚೂರು ಮಾಡಿಕೊಡಿ ಅಂತ. ಸೊ ಅವನು ಈ ಕೆಲಸ ಹೆಲ್ಪ್ ಮಾಡಿದಲ್ದೆ ಇದು ಫೋನ್ ಕೇಳ್ತಿರಲ್ಲ ಅಂತ ಅವನು ಖುಷಿಯಾಗಿ ಮಾಡಿದೆ. ನನಗೆ ನಾನು ಮಾಡಿದ ತಕ್ಷಣ ಅವನಿಗೆ ಹೇಳಿದೆ, ಥ್ಯಾಂಕ್ಸು ಪರವಾಗಿಲ್ಲ ಮಾಡಿಕೊಟ್ಟಿದ್ರ, ಎಂಬಸಿಯವ್ರು ಹೇಳಿದ್ರಲ್ಲ ನೀವು ಮೇಡಮ್ ಅವ್ರ ಎಂಬಸಿಯವ್ರು ಹೇಳಿ ಬಿಡಲಿ, ಅವರೇ ಬಂದು ನಿಮ್ಮ ಹೆಸರು ಹೇಳಿದ್ರು ನಾನು ಮಾಡ್ತಾಯಿದ್ದೆ, ನೀವು ನನಗೆ ಅದು ಒಂದು ಕಂಟ್ರೀಲಿ ಇದ್ದರು ಅವರು, ಅಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಬೇಕಿತ್ತಂತೆ, ನಾನು ಹೆಲ್ಪ್ ಮಾಡಿದ್ದೆ. ಸೊ ಅದಕ್ಕೆ ಅವನು ಹೇಳ್ದ, ಮೇಡಮ್ ಇನ್ಮೇಲೆ ನೀವು ಯಾರಿಗೂ ಎಂಬ ಅಂಬಾಸಿಡ್ರಿಗೂ ಮಾಡೋದು ಬೇಡ, ನಿಮ್ಗೆ ಯಾರ್ಯಾರಿಗೆ ಸಹಾಯ ಮಾಡಬೇಕೋ ನನಗೆ ಡೈರೆಕ್ಟಾಗಿ ಮಾಡಿ, ನೀವು ನನಗೆ ಅಷ್ಟು ಸಹಾಯ ಮಾಡಿದ್ರಿ. ಸೊ ಇದೆಲ್ಲ ಏನು ಮೇಡಮ್, ನಾನು ಇದೇನು ರಿಟರ್ನಲ್ಲಿ ನಾನು ಇಷ್ಟು ಮಾಡೋದು ಏನು. ಸೊ ಅವನು ಲೈನಲ್ಲಿದ್ದವನಿಗೆ ಆಶ್ಚರ್ಯ ಆಯಿತು, ಅವನು ಅವ್ರನ್ನ ಆ ಥರ ಟ್ರೀಟ್ ಮಾಡಿದ್ದು ನೋಡಿ ನನ್ನ ಹೆಸರು ಹೇಳಿದಷ್ಟ. ಸೊ ಹಾಗೆ ನಾನು ಅವ್ರಿಗೆ ಸಹಾಯ ಮಾಡಿದ್ದು ನನಗೆ ಮರ್ತೋಗಿದೆ ನಿಜವಾಗಿ. ಅವನು ಹೇಳಿದ್ಮೇಲೆ ನಂಗೆ ನೆನಪಾಗಿದ್ದು, ಮೇಡಮ್ ನಿಮ್ಮ ಮನೆಗೆ ಬಂದಿದ್ದೆ ಡೆಲ್ಲಿನಲ್ಲಿ, ನೀವೇ ಇದು ಫೋನ್ ಮಾಡಿ ಹೇಳಿದ್ರಿ ಮಂತ್ರಿಗಳಿಗೆ, ಅವ್ರು ಸಹ ನನಗೆ ಟ್ರಾನ್ಸ್ಫರ್ ನನಗೆ ಬೇಕಾಗಿದ್ದ ಕಡೆ ಕೊಟ್ಟರು ಅಂತ. ಬಟ್ ಅದು ನನಗೆ ನೆನಪಿರಲಿಲ್ಲ. ಸೊ ಹಾಗೆ ಆಗ ನಾವು ಅವ್ರಿಗೆಲ್ಲ ಅಷ್ಟೊಂದು ಜನಕ್ಕೆ ಸಹಾಯ ಮಾಡಿದ್ರಿಂದ ಈಗ ನಾನು ಕೇಳಿದಾಗ ಅವ್ರು ಯಾರೂ ಆಗಲ್ಲ ಅನ್ನಲ್ಲ. ಈಗ ಇಲ್ಲೂ ಅಷ್ಟೇ, ಈಗ ಸ್ಟೇಟಲ್ಲೂ ಕೂಡ ನನ್ನ ಚಿಕ್ಕಮಗಳೂರು ಜಿಲ್ಲೆ ಆಗಲಿ ಅಲ್ಲೆಲ್ಲ ನಾನು ಸಹಾಯ ಮಾಡಬೇಕಂದ್ರೆ ನನಗೆ ಯಾವುದೋ ಒಂದು ಮಂತ್ರಿಗಳ ಹತ್ರ ಅವ್ರು ಯಾರೂ ಆಗಲ್ಲ ಅನ್ನಲ್ಲ. ಬಿಕಾಸ್ ಎಲ್ಲರೂ ಒನ್ ಟೈಮಲ್ಲಿ ಈಗ ನೋಡಿ, ಒನ್ ಟೈಮ್ ಇಲ್ಲಿಂದ ಕನ್ನಡ ಕನ್ವೆನ್ಷನ್ಗೆ ಬಂದರು ಡೆಟ್ರಾಯ್ಟಿಂದ ಒಂದು 50-60 MLAs. ಅಲ್ಲಿ ಬಂದು
ಎಲ್ಲೋ ಟ್ಯಾಕ್ಸಿನಲ್ಲೆಲ್ಲ ಹೋಗುವಾಗ ಆ ಏಜೆಂಟ್ ಯಾರು ಇವ್ರನ್ನೆಲ್ಲ ಒಟ್ಟಿಗೆ ಅರೇಂಜ್ ಮಾಡಿದ್ರು, ಅವರು ಒಂದು ಬ್ಯಾಗಲ್ಲಿ ಪಾಸ್ಪೋರ್ಟ್ ಇಟ್ಟಿದ್ರು, ಅದು ಟ್ಯಾಕ್ಸಿನಲ್ಲೇ ಬಿಟ್ಟು ಬಂದುಬಿಟ್ಟಿದ್ರು. ಈ ಕನ್ನಡ ಅಕ್ಕ ಅಂತ ಕನ್ವೆನ್ಷನ್ ಆಗುತ್ತಲ್ಲ, ಅದಕ್ಕೆ ಬಂದವರೆಲ್ಲ ಇಲ್ಲಿ, ಅದು ಒಂದು ಬ್ಯಾಗೇ ಹೋಗ್ಬಿಡ್ತು, ಅದರಲ್ಲಿ ಸುಮಾರು ಜನದ ಪಾಸ್ಪೋರ್ಟ್ ಹೋಯ್ತು. ಆಗ ಅಲ್ಲಿ ಬಂದಿರೋ ಎಮ್ ಎಲ್ ಎಸ್ಗೆಲ್ಲ ನಾನು ಹಿಂಗೆ ರಾಮಯ್ಯನ ಅವ್ರ ಮಗಳು ಅಂತ ಗೊತ್ತಾದ ತಕ್ಷಣ ನನ್ನ ಹತ್ರ ಎಲ್ಲರೂ ಬಂದರು, ಸೊ ಮೇಡಮ್ ನಮ್ಗೆ ಸಹಾಯ ಮಾಡಿ. ಆಮೇಲೆ ಕೆಲವರು ಪಾಸ್ಪೋರ್ಟಲ್ಲಿ ಯಾವುದ್ಯಾವುದೋ ಕಂಟ್ರಿ ವೀಸಾಗಳಿತ್ತು, ಎಲ್ಲ ಒಟ್ಟಿಗೆ ಹೋಯ್ತು. ಹೌದು, ಎಲ್ಲ ಎಮ್ ಎಲ್ ಎಸ್ಸು. ಆಗ ಅವ್ರಿಗೆಲ್ಲ ನಾನು ಸಹಾಯ ಮಾಡಿದೆ. ಅದನ್ನು ಈಗಲೂ ನನಗೆ ಅವ್ರ ಮುಖ ನೆನಪಿಲ್ಲದೆ ಇರ್ಬೋದು, ಬಿಕಾಸ್ ಅವರು 60 ಜನ, ಅದು ಸುಮಾರು 13-14 ವರ್ಷದ ಹಿಂದೆ ಅದು. ಆದರೆ ಈಗಲೂ ಕೂಡ ನಾನು ವಿಧಾನಸೌಧಕ್ಕೆ ಹೋದರೆ ಕೆಲವರು ಧಾರವಾಡದ ಎಮ್ ಎಲ್ ಎ ಮೇಡಮ್ ನಾನು ಮರ್ತೋಗಿದ್ದೆ ನಿಮ್ಗೇನು ಬರ್ತಾರೆ. ಹಾಗೆ ಏನೋ ಈಗ ರಮೇಶ್ ಜಾರಕಿಹೊಳಿ ಅವ್ರು ಇರ್ಬೋದು, ಅವರು ಆವಾಗ ಬಂದಿದ್ದರು. ಸೊ ಅವರು ನನಗೆ ಎಷ್ಟೋ ವರ್ಷ ಆದಮೇಲೆ ಎಂಬಸಿಲಿ ಇಲ್ಲಿ ಏರ್ಪೋರ್ಟಲ್ಲಿ ಸಿಕ್ಕಿದ್ರು. ನಾನು ಆವಾಗ ಅಮೆರಿಕನ್ ಬಂದಿದ್ದಷ್ಟೇ ಇಲ್ಲಿ. ಸೊ ಅವ್ರು ಮಾತಾಡಿಸ್ದು ನನಗೆ ನೆನಪಿಲ್ಲ ಅವ್ರು ಆವಾಗ ಬಂದು ನನ್ನ ಹತ್ರ ಈ ಥರ ಪಾಸ್ಪೋರ್ಟ್ ಕಳೆದೋಗಿತ್ತು ಅಂತ. ಆದರೆ ಪಾಪ ಅವ್ರು ಎಲ್ಲರ ಹತ್ರ ಹೇಳಿದ್ರು, ಮೇಡಮ್ ನನಗೆ ಸಹಾಯ ಮಾಡಿದರು ಅಂತ ಹೇಳಿ. ಸೊ ಹಾಗೆ ಸುಮಾರು ಜನ ಸಹಾಯ ತಗೊಂಡಿದ್ದಾರೆ. ಸೊ ಹಾಗಾಗಿ ನಾನೀಗ ಅವ್ರ ಹತ್ರ ಒಂದು ಕೇಳಿದ್ರೆ ಅವ್ರು ಯಾರೂ ಆಗಲ್ಲ ಅನ್ನಲ್ಲ. ಮತ್ತು ಇದು ಯಾವುದೇ ದೇಶದಿರಲಿ, ಈಗ ಫಸ್ಟ್ ಅವ್ರಿಗೆ ಈಗ ನೋಡಿ, ನಮ್ಮ ತಂದೆ ಹತ್ರನೂ ದಿನ ಜನ ಹೋಗ್ತಾರೆ ನಿಮ್ಮ ಮಗಳಿಗೆ ಒಂಚೂರು ಹೇಳಿ. ಈಗ ಮೊನ್ನೆ ಯಾರೋ ಒಬ್ಬರು ಬಾಂಬೆಯಲ್ಲಿ ಇದ್ದಾರಂತೆ, ಅವರು ಹೆಂಡ್ತಿನ ಡಿವೋರ್ಸ್ ಮಾಡಿಲ್ಲ, ಬಟ್ ನೆಂಟರಲ್ಲೇ ಮದುವೆ ಮಾಡಿರೋದು. ಬಟ್ ಬೇರೆ ಇದು ಕೆನಡಾಕ್ಕೆ ಹೋಗೋಕ್ಕೆ ಅವರು ರೆಸಿಡೆನ್ಸಿಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದಾರೆ, ರೆಸಿಡೆನ್ಸಿ ಪರ್ಮಿಟ್ಟು. ಅಂದರೆ ಯಾರೋ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡು ಆ ಹುಡುಗಿನ ಕರ್ಕೊಂಡು ಹೋಗ್ಬಿಡೋಣ ಅಂತ. ಸೊ ಈ ಹೆಂಡ್ತಿಗೆ ಮಗುನೂ ಇದೆ. ಸೊ ಆ ಹುಡುಗಿ ತಂದೆ ನಮ್ಮ ತಂದೆ ಹತ್ರ ಹೋಗಿದ್ದಾರೆ. ನೀವು ಅಂದರೆ ನಮ್ಮ ತಂದೆ ಕಾನ್ಸ್ಟಿಟ್ಯೂಯನ್ಸಿ ಅವರವರು. ಸೊ ನಮ್ಮ ತಂದೆ ನನಗೆ ಹೇಳಿದ್ರೆ ನಾನು ಮಾಡ್ಬೋದು ಅಂತ. ಸೊ ಹಾಗೆ ದಿನ ಅವ್ರ ಹತ್ರ ಹೋಗ್ತಾರೆ, ನನ್ನ ತಮ್ಮನ ಹತ್ರ ಹೋಗ್ತಾರೆ. ನನ್ನ ತಮ್ಮನ ಹತ್ರ ಮೊನ್ನೆ ಈಗ ಇನ್ನೊಂದು ಏನಾಗಿದೆ, ಕರೋನಾ ಇದೆಲ್ಲ ಅಲ್ಲಿಂದ ಬಂದುಬಿಟ್ರು, ಈಗ ಇಲ್ಲಿಂದ ವಾಪಸ್ ಹೋಗೋರು ಜಾಸ್ತಿ ಆಗಿದ್ದಾರೆ, ಅವ್ರಿಗೆ ಸೀಟ್ ಸಿಗ್ತಾ ಇಲ್ಲ. ಈಗ ನನಗೆ ದಿನ ನಾನು ಫೋನಲ್ಲಿ ನೀವು ನೋಡಿದ್ರೆ ರಿಕ್ವೆಸ್ಟು. ಈಗ ಸಿಡ್ನಿಗೆ ಹೋಗೋರು ಎರಡು ಫ್ಯಾಮಿಲಿಗೆ ಹೆಲ್ಪ್ ಮಾಡಿದೆ, ಅಂದರೆ ತಾಯಿ ಮಗು ಇಲ್ಲಿದ್ದಾರೆ, ಗಂಡ ಅಲ್ಲಿದ್ದಾರೆ, ವಾಪಸ್ ಹೋಗಬೇಕಾಗಿದೆ. ಆದರೆ ಒಂದೇ ಇದು ಇನ್ನೂ ಕೂಡ ಕಮರ್ಷಿಯಲ್ ಫ್ಲೈಟ್ ಸ್ಟಾರ್ಟ್ ಆಗಿಲ್ಲ. ಸೊ ಏರ್ ಇಂಡಿಯಾ ವೆಬ್ಸೈಟ್ಗೆ ಹೋದರೆ ಅದು ಫುಲ್ ಫುಲ್ ಅಂತಲೇ ತೋರಿಸ್ತಾ ಇದೆ. ಸೊ ಇವರು ಸುಮಾರು ದಿವಸದಿಂದ ಟ್ರೈ ಮಾಡ್ತಿದ್ದಾರೆ, ಹೋಗೋಕ್ಕಾಗ್ತಾಯಿಲ್ಲ. ಸೊ ಅವ್ರಿಗೆ 2-3 ಫ್ಯಾಮಿಲಿಗೆ ಈಗ ಹೆಲ್ಪ್ ಮಾಡಿದೆ. ಇಲ್ಲಿಂದ ಹೋಗೋದು ಇನ್ನೂ ಕಷ್ಟ. ನಾನು ಡೈರೆಕ್ಟಾಗಿ ಸಿವಿಲ್ ಏವಿಯೇಷನ್ಗೆ ಮಾಡಬೇಕು, ಇನ್ಯಾರು ಹೆಲ್ಪ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ಹೋಗೋರಿಗೆ ಎಂಬಸಿಗೆ ಎಂಬಸಿಗೆ ಮಾಡೋಕ್ಕಾಗಲ್ಲ ನಾನು. ಸೊ ಏರ್ ಇಂಡಿಯಾ ಹೆಡ್ಡಿಗೆ ಮಾಡಬೇಕು, ಇಲ್ಲ ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಫೀಸಿಗೆ ಮಾಡಬೇಕು, ರಿಕ್ವೆಸ್ಟ್ ಕೊಡಬೇಕು ನಾನು. ಸೊ ಆ ಥರದ ಕೇಸು ಈಗ ಜಾಸ್ತಿ ಆಗಿದೆ. ಅದೂ ನನ್ನ ತಮ್ಮಂಗೂ ಮಾಡ್ತಾರೆ, ನಮ್ಮ ತಂದೆಗೂ ಮಾಡ್ತಾರೆ. ಹೌದು, ನಮ್ಮ ತಂದೆ ಜೊತೆ ಇದ್ದಾರೆ ಅವರು. ನಮ್ಮ ತಂದೆ ಇಲ್ಲೂ ಸ್ವಲ್ಪ ಇಲ್ಲಿದ್ದರೆ ಇಲ್ಲಿರ್ತಾರೆ, ಇಲ್ಲಾಂದರೆ ಈ ಕರೋನಾ ಲಾಕ್ಡೌನ್ ಎಲ್ಲ ಆಗಿದ್ದರಿಂದ ಅಲ್ಲೇ ಇದ್ದಾರೆ. ಅಲ್ಲಿ ನನ್ನ ತಮ್ಮ ತೋಟ ಇದೆ, ನಾವು ಏನು ಮಾಡ್ತೀವೋ ಅದ್ರಲ್ಲಿ ಕಂಟೆಂಟ್ ಆಗಿದ್ದೀವಿ ಅಷ್ಟೆ. ಈಗ ವಿಷ್ಣುವರ್ಧನ್ ಹೇಳ್ತಿದ್ರು, ನಮ್ಮ ಹಸ್ಬೆಂಡಿಗೆ ಹೇಳ್ತಿದ್ರು, ಈ ಆರ್ತಿಗೆ ಹೆಲ್ಪ್ ಕೇಳಿದ್ರೇ ಖುಷಿ. ಯಾಕಂದರೆ ಬೇರೆಯವ್ರಿಗೆ ಅಯ್ಯೋ ಹೆಲ್ಪ್ ಇದು ಹೆಂಗೆ ಏನು ಅಂದರೆ, ಈಗ ನಾವು ಯೋಚನೆ ಮಾಡ್ತೀವಿ ಆರ್ತಿಯವ್ರನ್ನ ಹೆಂಗಪ್ಪ ಹೆಲ್ಪ್ ಕೇಳೋದು ಅಂತ. ಬಟ್ ಆರ್ತಿಗೆ ಅದು ಅವರು ಕೇಳೋದೇ ಒಂದು ಖುಷಿ. ಹಂಗಾಗಿ ನೀವು ವರಿ ಮಾಡಬೇಡಿ, ಆರ್ತಿಗೆ ಅದೇ ಸಂತೋಷ ಅಂತ ನಮ್ಮ ಹಸ್ಬೆಂಡಿಗೆ ಹೇಳೋರು. ದಿನ ಜನ ಟ್ರಬಲ್ ಮಾಡ್ತಾ ಇರ್ತಿದ್ರು, ಅದು ಹೆಲ್ಪು ಇದು ಹೆಲ್ಪು ಅಂತ ಅವಳಿಗೆ ಬೆಳಗ್ಗೆಯಿಂದ ಫೋನೇ ಪುರ್ಸೋತಿಲ್ಲ ಅಂತ ನಮ್ಮ ಹಸ್ಬೆಂಡ್ ಹೇಳೋರು. ಇಲ್ಲ, ಆಗಲ್ಲ ಅವರಿಗೆ. ನಂದೇ ಒಂದು ಅದೇನೋ ಒಂಥರ ವಿಚಿತ್ರ ರೀತಿಲಿ ಪರಿಚಯ ಆಯಿತು. ಅಂದರೆ ಒಂಥರ ಎಕ್ಸ್ಪೆಕ್ಟ್, ಕೆಲವರು ಅಮೆರಿಕಕ್ಕೆ ಬಂದು ನಂಗೆ ಪರಿಚಯ ಆಗ್ತಾರೆ, ಅಥವಾ ಏನೋ ಸಹಾಯ ತಗೊಂಡು ಇದಾಗಿರುತ್ತೆ, ಅಥವಾ ನಮ್ಮ ತಂದೆ ಕನೆಕ್ಷನ್ ಇರುತ್ತೆ ಆ ಥರ ಪರಿಚಯ ಆಗ್ತಾರೆ, ಅಥವಾ ನನಗೆ ಎಲ್ಲೋ ಫಂಕ್ಷನಲ್ ಪರಿಚಯ. ಇವ್ರದ್ದು ಒಂಥರ ವಿಚಿತ್ರವಾಗಾಯಿತು. ಅಂದರೆ ಅವರು ಒಂದು ಕನ್ನಡ ಅಕ್ಕ ಕನ್ನಡ ಅಸೋಸಿಯೇಷನ್ ಇದೆಲ್ಲ, ಅವರು ಇವ್ರನ್ನ ಗೆಸ್ಟಾಗಿ ಕರಿಬೇಕಂತ ಕರೆದ್ರು, ವಿಷ್ಣುವರ್ಧನ್ ಅವ್ರನ್ನ ಅಂಬರೀಷ್ನ ಒಟ್ಟಿಗೆ. ಬಟ್ ಇಲ್ಲ, ಅವಾಗ ಏನಾಯಿತು, ಅಕ್ಕ ಕನ್ವೆನ್ಷನ್ಗೆ ಅವರು ಒಪ್ಪಿರಲಿಲ್ಲ. ಅವರು ಅಕ್ಕದವರು ನನಗೆ ಹೇಳಿದ್ರು, ಮೇಡಮ್ ನೀವು ಹೇಳಿದ್ರೆ ಅವ್ರೇನಾದರೂ ಒಪ್ಪೋದು. ಅಂದರೆ ನಾನು ಎಂಬಸಿಲಿದ್ನಲ್ಲ, ಅಲ್ಲಿಂದ ನಾನು ರಿಕ್ವೆಸ್ಟ್ ಮಾಡಿದ್ರೆ, ಎಂಬಸಿಯಿಂದ ಮಾಡಿದ್ರೆ ಅವ್ರು ಒಪ್ಪೋದು ಅಂತ ನನಗೆ ಕೇಳಿಕೊಂಡ್ರು. ನನಗೆ ವಿಷ್ಣುವರ್ಧನ್ ಅವ್ರದ್ದು ಪರಿಚಯ ಇರಲಿಲ್ಲ, ಚಿಕ್ಕ ಹುಡುಗಿ ನೋಡಿದ್ದೆ ಅವರು ವಿಷ್ಣುವರ್ಧನ್ ಭಾರತಿ ಇಬ್ಬರೂ. ಯಾಕಂದ್ರೆ ನಮ್ಮ ತಂದೆ ಮಿನಿಸ್ಟರ್ ಆದಾಗ ಭಾರತಿಯವರು ಕಾವೇರಿ ಹ್ಯಾಂಡಿಕ್ರಾಫ್ಟ್ ಚೇರ್ಮನ್ ಮಾಡಿದ್ರು ಅವಾಗ ಗುಂಡೂರಾವ್. ಸೊ ಹಾಗಾಗಿ ಆಗ ನಾನು ಚಿಕ್ಕ ಹುಡುಗಿ ಇದ್ದಾಗ ನಮ್ಮ ಫಂಕ್ಷನಲ್ಲಿ ನಮ್ಮ ತಂದೆ ಜೊತೆ ನೋಡಿದ್ಬಿಟ್ರೆ ನನಗೆ ಅವ್ರದ್ದು ಪರಿಚಯ ಇರಲಿಲ್ಲ. ನಾನೆಲ್ಲ ಬೆಳೆದ ಮೇಲೆ ಅವ್ರನ್ನ ನೋಡೇ ಇರಲಿಲ್ಲ. ಸೊ ಮದುವೆ ಆದಮೇಲೆ ಅಥವಾ ಆವಾಗ ಪರಿಚಯನೇ ಇರಲಿಲ್ಲ. ಸೊ ನಾನು ಫೋನ್ ಮಾಡಿದೆ, ಈ ಥರ ರಿಕ್ವೆಸ್ಟ್ ಮಾಡ್ತೀಯಾರೆ ನೀವು ಫಂಕ್ಷನಿಗೆ ಬರೋಕ್ಕಾಗುತ್ತ ಅಂತ. ಆವಾಗ ಅವ್ರು ಹೇಳಿದ್ರು, ಇಲ್ಲ ಆರ್ತಿ, ನಾನು ನನ್ನ ತಂಗಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಲ್ಲಿದ್ದಾಳೆ,
ಹಂಗಾಗಿ ನನಗೆ ಈ ಸತಿ ಬರೋದು ಅಷ್ಟು ಡೌಟು. ಬಟ್ ನಿಮ್ಗೊಂದು ಎರಡು ದಿವಸ ಬಿಟ್ಟು ಖಂಡಿತ ಹೇಳ್ತೀನಿ, ಅಂಬರೀಷ್ ಬೇಕಾದ್ರೆ ಹೋಗಿ ಬಂದಿದ್ದೀನಿ, ನಾನು ಹೋಗೋದು ಕಷ್ಟ ಅಂತ. ಬಟ್ ಅಂಬರೀಷ್ ನಾನು ಹೋಗಿ ನೀವು ಹೋಗಿದ್ರೆ ಅವ್ರು ಬರಲ್ವಂತಲ್ಲ, ಅದಕ್ಕೆ ನೀವು ಮನ್ಸು ಮಾಡಿ ಅಂತ ಹೇಳಿದೆ. ಸೊ ಆಮೇಲೆ ಅವರು ಎರಡು ದಿವಸ ಬಿಟ್ಟು ನಂಗೆ ಫೋನ್ ಮಾಡಿದ್ರು, ಆರ್ತಿ ನಾನು ಅವ್ರು ಹೇಳಿದ ಕಮಿಟ್ಮೆಂಟ್ ಏನಿತ್ತು ಎರಡು ದಿವಸ ಬಿಟ್ಟು ನಾನು ಮಾಡೋಕ್ಕೆ ನಾನು ಮಾಡ್ತೀನಿ, ಇಲ್ಲ ನೀವು ಮಾಡಿ ಅಂದಿದ್ದೆ, ನಾನೇ ಮಾಡಿದೆ. ಮತ್ತು ಅವ್ರು ಹೇಳಿದ್ರು ಇಲ್ಲ ನನಗೆ ಬರೋಕ್ಕಾಗ್ತಾಯಿಲ್ಲ, ನಾನು ತುಂಬ ಸಾರಿ, ಅವ್ರಿಗೆ ಹೇಳಿಬಿಡಿ ಅಕ್ಕದವ್ರಿಗೆ, ನೆಕ್ಸ್ಟ್ ಟೈಮ್ ಯಾವಾಗಾದ್ರು ನೋಡೋಣ, ಈಗ ನನ್ನ ತಂಗಿದು ಸ್ಥಿತಿ ಈ ಥರ ಇದೆ, ಏನಾಗುತ್ತೋ ಗೊತ್ತಿಲ್ಲ, ಅದಕ್ಕೆ ನಾನು ಬರಲ್ಲ. ಆದರೆ ನಾನು ನಿಮ್ಮನ್ನು ಮಾತ್ರ ಮೀಟ್ ಮಾಡಬೇಕು, ನೀವು ನೆಕ್ಸ್ಟ್ ಟೈಮ್ ಕರ್ನಾಟಕಕ್ಕೆ ಬಂದಾಗ ನನಗೆ ಫೋನ್ ಮಾಡಿ ನಾನು ಮೀಟ್ ಮಾಡಬೇಕು ಅಂದರು. ನಾನು ಹಿಂಗೆ ಸುಮ್ಮನೆ ಏನೋ ಹೇಳ್ತಾರೆ ಅಂತ ಕರ್ನಾಟಕಕ್ಕೆ ವಿಸಿಟಿಗೆ ಬಂದಾಗ ಇಲ್ಲಿ ಬೆಂಗಳೂರು ಕ್ಲಬ್ಬಲ್ಲಿದ್ದೆ, ನನ್ನ ಮನೆಯೆಲ್ಲ ಇಲ್ಲಿ ಬಾಡಿಗೆ ಕೊಟ್ಟಿದ್ದೆ ನಾನು ಅಮೇರಿಕಾದಲ್ಲಿರೋದ್ರಿಂದ. ಸೊ ಬಂದಾಗ ಬೆಂಗಳೂರು ಕ್ಲಬ್ಬಲ್ಲಿ ಇರ್ತಿದ್ದೆ, ಅಲ್ಲಿಂದ ಫೋನ್ ಮಾಡಿದೆ ನಾನು ಬಂದೀನಿ ಅಂತ. ಅವ್ರು ತಕ್ಷಣವೇ ನಾನು ಬರ್ತೀನಿ ನಾನು 2 ಅವರ್ಸಲ್ಲಿ ಅಂದರು. ನಾನೇನೋ ಸುಮ್ಮನೆ ಹೇಳ್ತಾರೆ ಅಂದ್ಕೊಂಡೆ, ಆಮೇಲೆ ಇಲ್ಲ 2 ಅವರ್ಸಲ್ಲಿ ಬರ್ತೀನಿ ಅಂದರು. ಸರಿ ಆಯಿತು ಅಂದೆ. ಸೊ ನಾನು ನನ್ನ ರೂಮಲ್ಲಿ ನಮ್ಮ ತಂದೆನೂ ಇದ್ರು ತಾಯಿಯೆಲ್ಲ, ಸೊ ಅವರಿಗೆ ಒಂದು ನಿಮಿಷ ಅವ್ರು ವಿಷ್ಣುವರ್ಧನೂ ಬರ್ತಿದ್ದಾರೆ, ನಾನು ಸ್ವಲ್ಪ ಇಲ್ಲಿ ಮುಂದ್ಗಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ದೆ ಅಲ್ಲೇ ಕ್ಲಬ್ಬಲ್ಲಿ ರಿಸೆಪ್ಷನ್ಗೆ. ಹೋಗಿ ಬರ್ತೀನಿ, ನನ್ನ ರೂಮ್ ಮುಂದೆ ಫುಲ್ಲು ಒಂದು 100-ಜನ ನಿಂತ್ಕೊಂಡಿದ್ದಾರೆ. ನಾನು ಇದೇನಪ್ಪ ಆಯಿತು, ಅವ್ರು ಬಂದಿರಬೇಕಂತಾನೆ ಅಂದ್ಕೊಂಡೆ. ಆಮೇಲೆ ರೂಮಿಗೆ ಬರ್ತೀನಿ, ಅವರು ರೂಮಲ್ಲಿ ನಮ್ಮ ತಂದೆನ ಫಸ್ಟ್ ನೋಡಿದ್ರಲ್ಲ, ನಮ್ಮ ತಂದೆಗೆ ಸರ್ ನೀವು ಆರ್ತಿ ಕೃಷ್ಣ ಅವ್ರು ನೋಡೋಕೆ ಆಯ್ತಾ ಇದ್ದೀರ. ಸೊ ಅವರಿಗೆ ನಮ್ಮ ತಂದೆನೂ ನೋಡಿದೆ, ಸುಮಾರು ವರ್ಷ ಆಗಿತ್ತು ಮಿನಿಸ್ಟರ್ ಆದಾಗ ನೋಡಿದ್ದು ಹೆಂಗಿದ್ದಾಗ. ಸೊ ಅವರು ನನಗೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ಆಮೇಲೆ ಇಲ್ಲ ಇಲ್ಲ ನಾನು ಅವಳ ತಂದೆ ಅಂದಮೇಲೆ ಆಯಿತು ಬರ್ತಾಳೆ ನೀವು ಕೂತ್ಕೊಳ್ಳಿ ಅಂತ ಅವ್ನು ಕೂರಿಸ್ತರು. ಸೊ ನಾನು ಆಮೇಲೆ ಬಂದೆ, ಇಷ್ಟು ಜನ ಹೊರಗಡೆ ಇದ್ದರು. ಆಮೇಲೆ ಒಳಗೆ ಬಂದ ತಕ್ಷಣ ಅವರು ಎಲ್ಲ ಬೊಕ್ಕೆ ಎಲ್ಲ ತಗೊಂಡು ಬಂದು ನಾನು ಮಾತಾಡಿಸಿ ಸ್ವಲ್ಪ ಹೊತ್ತು ನನ್ನ ಜೊತೆ ಎಲ್ಲ ಮಾತಾಡಿ ಹೋದರು. ಅದಾದಮೇಲೆ ಅವ್ರು ನೀವು ನಂಬ್ತಿರೋ ಬಿಡ್ತಿರೋ ಯಾವಾಗಲೂ ನನ್ನ ಜೊತೆ ಟಚ್ಚಲ್ಲಿದ್ದರು, ಆ ಥರ ಅವ್ರು ಎಲ್ಲರ ಜೊತೆ ಹಾಗೆ ಬಾರ್ತಿನೇ ಹೇಳ್ತಾರೆ, ಆ ಥರ ಟಚ್ಚಲ್ಲಿರೋರು ಅಲ್ಲ. ಅಂದರೆ ಒಬ್ಬರನ್ನ ಇಷ್ಟಪಟ್ಟರೆ ಅವ್ರನ್ನ ಆ ಥರ ಕ್ಲೋಸ್ ಆಗ್ತಾರೆ, ಬಟ್ ಇಲ್ಲಾಂದರೆ ಅವರು ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ ಎಲ್ಲರ ಹತ್ರನು, ಬಟ್ ಈ ಥರ ಇರಲ್ಲ. ಬಟ್ ನಂದೊಂದು ಸಿ ಡಿ ರಿಲೀಸ್ ಮಾಡಿದ್ರು ಎಸ್ ಎಂ ಕೃಷ್ಣ ಸಿ ಎಮ್ ಆದಾಗ, ನಂದು ಹಾಬಿ ಅಷ್ಟೇ ಹಾಡು ಹೇಳೋದು ಜನಪದ ಗೀತೆ ಎಲ್ಲ. ಸೊ ಹಾಂ, ಸೊ ಇಂದೇ ಹಾಬಿಗೆ ಹಾಡು ಹೇಳ್ತಿರ್ತೀನಿ. ಆವಾಗ ನಾನು ಅಮೇರಿಕಾ ದೇಶದಲ್ಲಿದ್ದು ಅದನ್ನೆಲ್ಲ ಒಂದೇ ದಿವಸದಲ್ಲಿ ಇಂಡಿಯಾಕ್ಕೆ ವಿಸಿಟ್ ಬಂದಾಗ ನಮ್ಮ ಮಧು ಬಂಗಾರಪ್ಪ ಇದ್ದಾರೆ, ಅವರು ನಮ್ಮ ತಂದೆ ಬಂಗಾರಪ್ಪ ಎಲ್ಲ ಅಕ್ಕಪಕ್ಕ ಮನೆ, ನಾವೆಲ್ಲ ಚಿಕ್ಕ ಹುಡುಗರು ಒಟ್ಟಿಗೆ ಆಟ ಆಡ್ಕೊಂಡು ಬೆಳೆದಿರು. ಸೊ ಆ ಮಧು ಒಂದೇ ದಿವಸದಲ್ಲಿ ಆಕಾಶ ಆಡಿಯೋದಲ್ಲಿ 8 ಸಾಂಗ್ ರೆಕಾರ್ಡ್ ಮಾಡಿದ್ರು. ಅದನ್ನು ನಾನು ಸುಮ್ಮನೆ ಹಾಬಿ ಅಂತ ಹಾಡು ಹೇಳಿದ್ದು, ಬಟ್ ಅವರು ಎಸ್ ಎಂ ಕೃಷ್ಣ ಅವ್ರು ಏನು ಹೇಳಿದರು, ಅಲ್ಲಿ ಅಮೇರಿಕಾ ದೇಶದಲ್ಲಿದ್ದು ನಮ್ಮದೊಂದು ಭಾಷೆ ಸಂಸ್ಕೃತಿ ಎಲ್ಲದೂ ಮರಿದೆ, ಅಲ್ಲಿದ್ದೂ ಇದೆಲ್ಲ ಕಂಟಿನ್ಯೂ ಮಾಡ್ತಾ ಇದೆಯಲ್ಲ, ಸೊ ನಾನೇ ರಿಲೀಸ್ ಮಾಡ್ತೀನಿ ಅಂತೇಳಿ ನಿಮ್ಮ ಚೌಡೆಯ ಮೆಮೋರಿಯಲ್ ಹಾಲಲ್ಲಿ ನಿಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯವರು ಫಂಕ್ಷನ್ ಮಾಡಿ ಅದನ್ನ ರಿಲೀಸ್ ಆಯಿತು. ಆ ಫಂಕ್ಷನ್ಗೆ ನಾನು ಇವ್ರನ್ನೂ ಕರೆದೆ ವಿಷ್ಣುವರ್ಧನ್. ಅವರೆಲ್ಲೋ ಶೂಟಿಂಗ್ ಮುಗಿಸಿ ಡೈರೆಕ್ಟಾಗಿ ಮೈಸೂರಿಂದ ಬಂದು ಸಿ ಡಿ ರಿಲೀಸು ಆದಮೇಲೆ ಹೋದರು. ಅದಾದಮೇಲೆ ನನಗೆ ಇನ್ನೊಂದು ನಂದೊಂದು ಬುಕ್ ರಿಲೀಸ್ ಮಾಡಿದೆ, ನಾನು 35 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, ಅದು ಧರ್ಮ್ ಸಿಂಗ್ ಸಿ ಎಮ್ ಆದಾಗ ರಿಲೀಸ್ ಮಾಡಿದ್ರು. ಆ ಫಂಕ್ಷನ್ಗೂ ಕರೆದೆ. ಆಗ ಬಂದು ಆಡಿಯನ್ಸ್ ಕೂರೋ ಕಡೆನೇ ಕೂರ್ತಿರೋರು ಎಲ್ಲ ಫಂಕ್ಷನ್ಗೂ ಬಂದರು. ಅವರು ಸಿ ಎಮ್ ಮೇಲೆ ಬನ್ನಿ ಸ್ಟೇಜ್ ಮೇಲೆ ಅಂದರು, ಇಲ್ಲ ನಾನು ಆರ್ತಿಗೋಸ್ಕರ ಬಂದಿರೋದು, ನಾನು ಸ್ಟೇಜ್ ಮೇಲೆ ಬರಲ್ಲ, ನಾನು ಇಲ್ಲೇ ಕೂತಿರ್ತೀನಿ ಅಂತ. ಮತ್ತು ಇನ್ನೊಂದು ಫಂಕ್ಷನ್ ಆಯಿತು, ಗವರ್ನರ್ ಸನ್ಮಾನ ಮಾಡಿದ್ರು, ರಾಮೇಶ್ವರ್ ಠಾಕೂರ ಇದ್ರಲ್ಲ ಅವರು ಆ ಟೈಮಲ್ಲಿ, ಆಗ ಅಂಬರೀಷ್ ಅವರು ಎಲ್ಲರೂ ಬಂದಿದ್ದರು, ಭಾರತಿ ಎಲ್ಲ. ಆವಾಗಲೂ ಕೂಡ ಹೀಗೆ ಸ್ಟೇಜ್ಗೆ ಎಷ್ಟು ಕರೆದ್ರು ಬರ, ಆದರೆ ಸ್ಟೇಜಿಗೆ ಅವರು ಸನ್ಮಾನ ಗವರ್ನರ್ ಮಾಡಿದಲ್ಲದೆ ಇವರು ಬಂದು ಸಪ್ರೇಟಾಗಿ ನಂಗೆ ಸನ್ಮಾನ ಮಾಡಿದ್ರು. ಸೊ ಅವ್ರಿಗೆ ಆ ಥರ ನನ್ನ ಮೇಲೆ ಒಂದು, ನನಗೆ ಯಾವಾಗಲೂ ಹೇಳೋದು ನೀವು ಕರ್ನಾಟಕ ಜಯಲಲಿತ ಆಗಬೇಕು ಅಂತ. ಮತ್ತು ಯಾವುದೇ ಫಂಕ್ಷನಲ್ಲಿದ್ದರೂ ಅಷ್ಟೇ, ಭಾರತಿಗೆ ಹೇಳೋದು ಈಗ ಆರ್ಥಿಕ ದೃಷ್ಟಿಯಾಗಿದ್ದೆ ಈಗ ದೃಷ್ಟಿ ತೆಗೆದುಬಿಡು ಅಂತ. ಸೊ ಹಾಗೆ ಒಂಥರ ಅವ್ರಿಗೆ ನನ್ನ ಮೇಲೆ ಭಾಳ ಅಭಿಮಾನ. ಸೊ ಯಾವ ಥರ ಒಂದು ದಿವಸ ನಾನು ಒಂದು ತುಂಬ ಒಂದು ದೊಡ್ಡ ಹುದ್ದೆಗೆ ಹೋಗಬೇಕು, ಆಮೇಲೆ ಎಲೆಕ್ಷನ್ ಬಂದರೂ ಹೇಳೋರು ನಾನು ಆರ್ತಿ ನಿಂತರೆ ಕ್ಯಾಂಪೇನ್ ಮಾಡ್ತೀನಿ, ಯಾವುದೋ ಒಂದು ಎಲೆಕ್ಷನ್ ಕ್ಯಾಂಪೇನಿಗೆ ಅವ್ರನ್ನ ನಮ್ಮ ಪಾರ್ಟಿಯವ್ರು ಕರಿಬೇಕಂತ ನನಗೆ ಹೇಳಿದ್ರು. ನಾನು ಹೇಳಿದೆ ಈ ಎಲೆಕ್ಷನಲ್ಲಿ ನೀವು ಕ್ಯಾಂಪೇನ್ ಮಾಡಬೇಕು ಅಂತ. ಆವಾಗ ಜನಾರ್ದನ್ ಪೂಜಾರಿ ಅವರು ನಮ್ಮ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದರು, ಅವರು ಹೇಳಿದ್ರು ನನಗೆ, ನಾನು ರಿಕ್ವೆಸ್ಟ್ ಮಾಡಿದೆ ಆವಾಗ ಹೇಳಿದ್ರು, ಆರ್ತಿ ನಾನು ಯಾವ ಪಕ್ಷಕ್ಕೂ ನನ್ನನ್ನು ಗುರ್ಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ, ಈ ಪಾಲಿಟಿಕ್ಸಲ್ಲಿ ಇಂಟರ್ಫಿಯರ್ ಆಗಿ ಇಷ್ಟ ಇಲ್ಲ, ಆದರೆ ನೀ ಎಲೆಕ್ಷನ್ ನಿಂತಾಗ ಎಲ್ಲೇ ನಿಂತರೂ ಬರ್ತೀನಿ ನಾನು, ಅದು ವ್ಯಕ್ತಿಗೋಸ್ಕರ ಪಕ್ಷಕ್ಕೋಸ್ಕರ ಅಲ್ಲ ಅಂತ. ಹಂಗೆ ಅದೇ ಎಲ್ಲ ನಾನೇನು ಒಂದು ಕೆಲಸ ಮಾಡಿದ್ದೇನೆ ನನ್ನ ಜೀವನದಲ್ಲಿ,
ಎಲ್ಲ ಚಿಕ್ಕ ವಯಸ್ಸಲ್ಲೇ ನಿಮ್ಗೆ ಹೇಳ್ದಂಗೆ ಮದುವೆ ಆಗಿದ್ದರಿಂದ 19 ವರ್ಷದಲ್ಲಿ ಇದರಲ್ಲಿ ನಾನು ಏನೇ ಒಂದು ಕೆಲಸದಲ್ಲಿ ಯಶಸ್ಸು ಕಾಣೋಕ್ಕೆ ನನ್ನ ಪತಿಯ ಒಂದು ಸಹಕಾರ ಕೂಡ ತುಂಬ ಇಂಪಾರ್ಟೆಂಟ್ ಆಗಿತ್ತು. ನಾನು ಎಲ್ಲ ಒಂದು ಕಾರ್ಯದಲ್ಲೂ ಕೂಡ ಅವರಿಗೆ ನನಗೆ ಒಂದು ಸಹಕಾರ ಮತ್ತು ಎಂಕರೇಜ್ಮೆಂಟು ಮೋಟಿವೇಷನ್ನು ಎಲ್ಲ ನೀಡಿದ್ದಾರೆ. ಅದೇ ರೀತಿ ನನ್ನ ಮಕ್ಕಳು ಕೂಡ ಬಹಳ ಒಂದು ಸಂಯಮದಿಂದ ನನಗೆ ಎಲ್ಲ ವಿಷಯದಲ್ಲೂ ಕೂಡ ಸಹಕಾರ ನೀಡಿದ್ದಾರೆ. ಇದು ಕೂಡ ತುಂಬ ಮುಖ್ಯ ಆಗುತ್ತೆ ನಾವೊಂದು ಜೀವನದಲ್ಲಿ ಯಾವುದೇ ಒಂದು ಯಶಸ್ಸು ಕಾಣಬೇಕು ಅಂದರೆ. ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.